ಏನು ಯಾವುದೇ ಕಾರಣಕ್ಕೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುರಿಯೋದಿಲ್ಲ ಅನ್ನೋಂತ ಹೇಳಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಎಸ್, ಯಾವುದೇ ಕಾರಣಕ್ಕೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುರಿಯೋದಿಲ್ಲ, ಮೈತ್ರಿ ಸರ್ಕಾರ 5 ವರ್ಷ ಪೂರೈಸಲಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿದೆ, ಹೈಕಮಾಂಡ್ಗೆ ಹೇಗೆ ಸೂಚನೆಯನ್ನ ನೀಡುತ್ತೋ ಅದನ್ನ ನಾವು ಪಾಲಿಸ್ತೇವೆ ಅಂತ ಈಗಾಗಲೇ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಏನು ನಡ್ಕೊಂಡು ಬರ್ತಾ ಇದೆ ಅದನ್ನ ನಾವು ಮುರಿಯೋದಿಲ್ಲ, ಸತತವಾಗಿ ಮೈತ್ರಿ ಸರ್ಕಾರ 5 ವರ್ಷ ಪೂರೈಸಲಿದೆ, ಈ ನಿಟ್ಟಿನಲ್ಲಿ ದಾಖಲೆಯನ್ನ ನಿರ್ಮಿಸುತ್ತೇವೆ. ಎಲ್ಲ ರಾಜ್ಯದವರು ಕೂಡ ಕರ್ನಾಟಕವನ್ನ ನೋಡೋ ಹಾಗೆ ತಲೆ ಎತ್ತಿ ನೋಡೋದಾಗೆ ನಾವು ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅದೇ ಅಂತಿಮ ನಿರ್ಧಾರ, ಅದೇ ಒಂದು ಅಂತಿಮ ಒಂದು ಅವರ ಏನು ಹೈಕಮಾಂಡ್ ಹೇಗೆ ಸೂಚನೆಯನ್ನ ಕೊಡುತ್ತೋ ಅದನ್ನ ನಾವು ಪಾಲಿಸ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಬಗ್ಗೆ ಅಧ್ಯಕ್ಷರು ನಗರದ ಎಲ್ಲ ಮುಖಂಡರನ್ನ ಮೀಟಿಂಗ್ ಕರೆದಿದ್ದರು. ನಮ್ಮ ರಾಮೋಜಿಗೌಡರು ನಮ್ಮ ಪಕ್ಷದ ಅಭ್ಯರ್ಥಿ. 6 ವರ್ಷಕ್ಕೆ ಮುಂಚೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದಲೇ ಬರ್ತಿದ್ರು, ಒಳ್ಳೆ ಮತ ತಗೊಂಡಿದ್ರು. ಆದರೂ ಕೂಡ ಹೋದಲ್ಲಿ ನಮಗೆ ಜಯ ಸಿಗಲಿಲ್ಲ. ಮತದಾರ ಇರತಕ್ಕಂಥ ಗ್ರಾಜುಯೇಟ್ ಕಾನ್ಫರೆನ್ಸ್ನಲ್ಲಿ ಸಾಕಷ್ಟು ಈಗಾಗಲೇ ನಮ್ಮ ಅಭ್ಯರ್ಥಿ ಬಹುತೇಕ ಎಲ್ಲರನ್ನೂ ಕೂಡ ಶಾಲಾ ಕಾಲೇಜು